ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಮೈ ಕ್ಲಾಸ್. ಸ್ನೇಹಿತರೆ, ಸೊ ನಾನೀಗ ಕಳೆದ ವಿಡಿಯೋಗಳಲ್ಲಿ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ 8th ರೋಜ್ ಲೆಸನ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಂತಕ್ಕಂಥ ಒಂದು ಪಾಠದ ಬಗ್ಗೆ ತಮ್ಮೊಂದಿಗೆ ನಾನು ಡಿಸ್ಕಷನ್ ಮಾಡ್ತಾಯಿದ್ದೆ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದ ಥರ್ಡ್ ಪಾರ್ಟ್ ಆಫ್ ದಿಸ್ ಲೆಸನ್. ಒಂದು ಮೂರನೇ ಭಾಗವನ್ನು ನಾನು ಇವತ್ತು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಇನ್ ದ ಅಟ್ಮಾಸ್ಫಿಯರ್ ಆಫ್ ಆನ್ ಗೋಯಿಂಗ್ ಕೋಲ್ಡ್ ವಾರ್ ವಿತ್ ಪೊಲಿಟಿಕಲ್ ಟೆನ್ಷನ್ಸ್ ಹ್ಯಾಂಗಿಂಗ್ ಓವರ್ ಅವರ್ ಹೆಡ್ಸ್, ಸೈಂಟಿಸ್ಟ್ಸ್ ಆ್ಯಂಡ್ ಇಂಜಿನಿಯರ್ಸ್ ಫ್ರಮ್ ದ ಅಪೋಸಿಟ್ ಸೈಡ್ಸ್ ಆಫ್ ದ ಐರನ್ ಕರ್ಟನ್ ಹ್ಯಾಡ್ ಟು ಫೈಂಡ್ ಔಟ್ ಅ ಸೊಲ್ಯೂಷನ್ ವಿಚ್ ಔಟ್ವರ್ಡ್ಲಿ ಸೀಮ್ಡ್ ಇಂಪಾಸಿಬಲ್ ಗಿವನ್ ಆಲ್ ಅವರ್ ಡಿಫರೆನ್ಸಸ್ ಇನ್ ಕಲ್ಚರಲ್ ಬ್ಯಾಕ್ಗ್ರೌಂಡ್. ವಾಟ್ ಸೇವ್ಡ್ ಅಸ್ ವಾಸ್ ಕ್ಲಿಯರ್ ಆ್ಯಂಡ್ ಆಬ್ವಿಯಸ್ ಡಿಸ್ಟಿಂಕ್ಷನ್. ವಿ ವರ್ ಆಲ್ ಸೈಂಟಿಸ್ಟ್ಸ್. ವಿ ವರ್ ಏಬಲ್ ಟು ವರ್ಕ್ ಔಟ್ ಎ ಕಾಮನ್ ಲ್ಯಾಂಗ್ವೇಜ್ ಬೇಸ್ಡ್ ಆನ್ ರಿಸ್ಪೆಕ್ಟ್ ಟು ಹಾರ್ಡ್ ಎವಿಡೆನ್ಸ್ ಅನ್ ಇಂಡಿಸ್ಪ್ಯೂಟೇಬಲ್ ರ್ಯಾಂಕಿಂಗ್ ಬೈ ಎಕ್ಸ್ಪರ್ಟೈಸ್ ಓನ್ಲಿ ಆ್ಯಂಡ್ ಪರ್ಸಿಸ್ಟೆಂಟ್ ಸಬ್ ಕ್ರಿಟಿಸಿಸಮ್. We were working out a solution that eventually allowed politicians to reach one of the most important decisions of their times, nuclear test ban. So in this paragraph, ಏನು ಹೇಳಿಕ್ಕೆ ಹೋಗ್ತಾರೆ ಕೆಲಸ ಬರೋಕತ್ತಂದರೆ, ಇಟ್ ವಾಸ್ ದ ಹೈಟ್ ಆಫ್ ಕೋಲ್ಡ್ ವಾರ್ 1960 1960 ಒಂದು ಕೋಲ್ಡ್ ವಾರ್ ಹೆಂಗಿತ್ತು ಅಂದರೆ, ಇಟ್ ವಾಸ್ ಆನ್ ಗೋಯಿಂಗ್ ಕೋಲ್ಡ್ ವಾರ್ ದ ಪೊಲಿಟಿಕಲ್ ಟೆನ್ಷನ್ಸ್ ಹ್ಯಾಂಗಿಂಗ್ ಓವರ್ ಅವರ್ ಹೆಡ್ಸ್. ಜಗತ್ತಿನಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಈ ರಾಜಕೀಯ ವಿರಸ ತುಂಬ ಅಥವಾ ವಿರಸದ ಕತ್ತಿ ತೂಗಾಡ್ತಾ ಇತ್ತು ಅನ್ನೋದು. ಅಂಥ ಸಂದರ್ಭದಲ್ಲಿ ಸೈಂಟಿಸ್ಟ್ಸ್ ಆ್ಯಂಡ್ ಇಂಜಿನಿಯರ್ಸ್ ಫ್ರಾಮ್ ಅಪೋಸಿಟ್ ಸೈಡ್ಸ್, ಅಂದರೆ ಈ ವಿರುದ್ಧ ಪರಸ್ಪರ ವಿರುದ್ಧ ವಿಚಾರಧಾರೆಗಳನ್ನು ಹೊಂದಿರತಕ್ಕಂಥ ದೇಶಗಳ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು, ಅವರು ಹ್ಯಾಡ್ ಟು ಫೈಂಡ್ ಔಟ್ ಎ ಸೊಲ್ಯೂಷನ್ ವಿಚ್ ಔಟ್ವರ್ಡ್ಲಿ ಸೀಮ್ಡ್ ಇಂಪಾಸಿಬಲ್ ಗಿವನ್ ಆಲ್ ಅವರ್ ಡಿಫರೆನ್ಸಸ್ ಇನ್ ಕಲ್ಚರಲ್ ಬ್ಯಾಕ್ಗ್ರೌಂಡ್. ಅಂದರೆ ಈ ಒಂದು ಐರನ್ ಕರ್ಟನ್ ಅಂತಕ್ಕಂಥ ಪದವನ್ನು ಇಲ್ಲಿ ಲೇಖಕರು ಬಳಸ್ತಾರೆ. ಐರನ್ ಕರ್ಟನ್ ಅಂದರೆ ಉಕ್ಕಿನ ಪರದೆ, ಅಂದರೆ ಅಷ್ಟು ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಅಷ್ಟು ಗಟ್ಟಿಯಾದಂತಹ ತಮ್ಮದೇ ಆದಂಥ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಒಳಗೊಂಡಂಥ ದೇಶಗಳು ಇತರೆ ದೇಶದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿಯೂ ಕೂಡ ಹೊರನೋಟಕ್ಕೆ ಅಸಾಧ್ಯವಾದಂತಹ ಒಂದು ಸಂಗತಿ ಏನಪ್ಪ ಅಂತಂದರೆ, ಈ ಎಂದಿಗೂ ಕೂಡ ಇವರು ಯಾವುದೇ ಒಂದು ಒಪ್ಪಂದಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಷ್ಟಿಗೆ ಬೆಳೆದುಕೊಂಡು ಬಿಟ್ಟಂಥ ಒಂದು ಸಂಘರ್ಷದ ಸಮಯ. ಅಂತಹ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಂದರೆ ರಷ್ಯಾ ಆಗಲಿ ಅಮೆರಿಕ ದೇಶದ ಈ ವಿಜ್ಞಾನಿಗಳು ತಂತ್ರಜ್ಞರು ಪರಸ್ಪರ ಕೂಡಿ ಒಂದು ಸೊಲ್ಯೂಷನನ್ನು ಕಂಡುಹಿಡಬೇಕಾಯಿತು, ಅಂದರೆ ಒಂದು ಪರಿಹಾರವನ್ನು ಕಂಡುಹಿಡಲೇಬೇಕಾಯಿತು. ಸೊ ಅದಕ್ಕೆ ಹೇಳ್ತಾರೆ, ವಾಟ್ ಸೇವ್ಡ್ ಅಸ್ ವಾಸ್ ಕ್ಲಿಯರ್ ಆ್ಯಂಡ್ ಆಬ್ವಿಯಸ್ ಡಿಸ್ಟಿಂಕ್ಷನ್. ಹಾಗಾದರೆ ಇಷ್ಟೆಲ್ಲ ಐರನ್ ಕರ್ಟನ್ ಒಂದು ಉಕ್ಕಿನ ಪರದೆ ಥರ ಇದೊಂದು ಮಾನಸಿಕ ಗೋಡೆಯನ್ನು ಎಳ್ಕೊಂಡಿದ್ರಲ್ಲ, ಇದನ್ನು ದಾಟಿ ಬರಬೇಕಾದ್ರೆ ವಿಜ್ಞಾನಿಗಳು ನಮ್ಮನ್ನು ಹಾಗಾದರೆ ಈ ಮಾನವ ಕುಲ ಕೋಟಿಯನ್ನು ಏನು ಉಳಿಸ್ತು ಅನ್ನೋದನ್ನು ಕೆಲಸ ಬರೋಕೆ ಹೇಳ್ತಾ ಹೋದಾಗ, ವಿ ವರ್ ಏಬಲ್ ಟು ವಾಕ್. ಸೊ ವಿ ರೆಫರ್ಸ್ ಟು ಸೈಂಟಿಸ್ಟ್ಸ್. ವಿ ವರ್ ಏಬಲ್ ಟು ವರ್ಕ್ ಔಟ್ ಎ ಕಾಮನ್ ಲ್ಯಾಂಗ್ವೇಜ್ ಬೇಸ್ಡ್ ಆನ್ ರೆಸ್ಪೆಕ್ಟ್ ಟು ಹಾರ್ಡ್ ಎವಿಡೆನ್ಸ್ ಅನ್ ಇಂಡಿಸ್ಪ್ಯೂಟೇಬಲ್ ರ್ಯಾಂಕಿಂಗ್ ಬೈ ಎಕ್ಸ್ಪರ್ಟೈಸ್ ಓನ್ಲಿ ಆ್ಯಂಡ್ ಪರ್ಸಿಸ್ಟೆಂಟ್ ಸೆಲ್ಫ್ ಕ್ರಿಟಿಸಿಸಮ್. ನಾವೆಲ್ಲ ಒಂದೇ ಒಂದು ಭಾಷೆಗೋಸ್ಕರ ಕೆಲಸ ಮಾಡಬೇಕಾಗಿತ್ತು. ಅದೇ ಯಾವುದು ಭಾಷೆ ಅಂತಂದರೆ, ಈ ಮಾನವ ಜನಾಂಗದ ಉಳಿವು ಅಂತಕ್ಕಂಥ ಒಂದೇ ಕಾಮನ್ ಲ್ಯಾಂಗ್ವೇಜ್. ನಾವೆಲ್ಲರೂ ಮಾಡ್ತಕ್ಕಂಥದ್ದು ಒಂದೇ ಕೆಲಸದ್ದು ಮಾನವ ಜನಾಂಗದ ಉಳಿಗು. ಹಾಗಾಗಿ ಅಲ್ಲಿ ಯಾವ್ಯಾವೆಲ್ಲ ಅಂಶಗಳನ್ನು ಪರಿಗಣಿಸಬೇಕು ಅಂತಂದರೆ ಈ ಪರಸ್ಪರ ವಿಜ್ಞಾನಿಗಳ ವೈಯಕ್ತಿಕ ಪರಿಣಿತಿ ಆಗಲಿ ಅಥವಾ ಕಷ್ಟ ಸಾಧ್ಯವಾದುದನ್ನು ಮಾಡಿ ತೋರಿಸುವುದಾಗಲಿ, ಅಥವಾ ಯಾವುದೇ ಒಂದು ವಿವಾದರಹಿತ ಕಾರ್ಯಗಳನ್ನು ಅದರ ನಿರಂತರವಾದ ಸ್ವವಿಮರ್ಶೆಯೊಂದಿಗೆ ಮಾಡಿ ತೋರಿಸುವುದು, ಈ ಎಲ್ಲ ಅಂಶಗಳನ್ನು ವಿಜ್ಞಾನಿಗಳ ಮುಂದಿಟ್ಕೊಂಡು ಒಂದು ದೊಡ್ಡದಾದಂಥ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಮುಂದೆ ಆಗ್ತಾರೆ. ವಿ ವರ್ ವರ್ಕಿಂಗ್ ಔಟ್ ಎ ಸೊಲ್ಯೂಷನ್ ದಟ್ ಇವೆಂಚುವಲಿ ಅಲೌಡ್ ಪೊಲಿಟಿಷಿಯನ್ಸ್ ಟು ರೀಚ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆಫ್ ದ ಟೈಮ್, ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್. ಸ್ನೇಹಿತರೆ, ಇವರೆಲ್ಲ ಹೇಳ್ತಾರೆ, ವಿ ವರ್ ವರ್ಕಿಂಗ್ ಔಟ್ ಎ ಸೊಲ್ಯೂಷನ್ ದಟ್ ಇವೆಂಚುವಲಿ ಅಲೌಡ್ ಪೊಲಿಟಿಷಿಯನ್ಸ್. ಅಲ್ಲಿವರೆಗೂ ರಾಜಕಾರಣಿಗಳಿಗೆ ಏನು ಅಂತ ಗೊತ್ತಿರಲಿಲ್ಲ, ಇವರೆಲ್ಲ ಐರನ್ ಕರ್ಟನ್ ಅಥವಾ ಒಂದು ತೆರೆ ಹಿಂದೆ ಭೇಟಿಯಾದಂಥ ಎಲ್ಲ ವಿಜ್ಞಾನಿಗಳು ಏನಾದರೂ ಮಾಡಿ ಈ ಸೊಲ್ಯೂಷನ್ ಜಗತ್ತಿನಲ್ಲಿ ಈ ಮಾನವ ಜನಗಳಿಗಾಗಿ ಅಥವಾ ಈ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಆದಮೇಲೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಾವೊಂದು ಸೊಲ್ಯೂಷನ್ ಕಂಡುಹಿಡಿಯಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಒಪ್ಪಂದಕ್ಕೆ ಬರ್ತಾರೆ. ಇನ್ನು ಮುಂದೆ ಯಾರೂ ಕೂಡ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಏನು ಮಾಡಬಾರ್ದು, ಟೆಸ್ಟ್ ಮಾಡಬಾರ್ದು, ನ್ಯೂಕ್ಲಿಯರ್ ಬಾಂಬ್ಗಳನ್ನು ಟೆಸ್ಟ್ ಮಾಡಬಾರ್ದು, ವೆಪನ್ಸ್ಗಳನ್ನು ಟೆಸ್ಟ್ ಮಾಡಬಾರ್ದು ಅನ್ನೋದನ್ನು ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಎಷ್ಟು ಕ್ರಮೇಣವಾಗಿ ಬಹಳಷ್ಟು ಇವೆಂಚುವಲಿ ಅಂದರೆ ಕ್ರಮೇಣವಾಗಿ ರಾಜಕೀಯ ನಾಯಕರನ್ನೂ ಕೂಡ ಅವರು ಮನವೊಲಿಸಿ ಅವರೂ ಕೂಡ ಒಂದು ತಮ್ಮ ಕಾಲದ
ಒಂದು ಮಹತ್ವದ ಒಪ್ಪಂದ ಯಾವುದಪ್ಪ ಅಂತಂದರೆ ಒಂದು ತೀರ್ಮಾನ, ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್. ಈ ಅಣು ಶಸ್ತ್ರಾಸ್ತ್ರಗಳ ಅಥವಾ ಅಣುಬಾಂಬ್ಗಳ ಒಂದು ಪರೀಕ್ಷೆಯನ್ನು ಬ್ಯಾನ್ ಮಾಡೋದು, ನಿಷೇಧ ಮಾಡೋದು. ಇದು ತೆಗೆದುಕೊಂಡಂಥ ಸಮಯ ಸುಮಾರು 1963 ಇಸ್ವಿಯಲ್ಲಿ ಈ ಒಂದು ಒಪ್ಪಂದವನ್ನು ಜಗತ್ತಿನಲ್ಲಿ ಅವರು ಮಾಡ್ತೋರಿಸ್ತಾರೆ. ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. ಸೊ ಇದಾದಮೇಲೆ ಲೇಖಕರು ಜಿನುವಾಕ್ ಹೋಗಿರ್ತಾರೆ. ಜಿನುವಾಕ್ ಹೋದಾಗ ತಮ್ಮ ಒಂದು ಅಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಆಗ್ತದೆ, ಏನೇನು ಅನುಭವ ಆಗ್ತದೆ ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ. ದಿಸ್ ಎಪಿಸೋಡ್ ಟಾಟ್ ಮೀ ದಟ್ ಆ್ಯಸ್ ಎ ಸೈಂಟಿಸ್ಟ್ ಐ ಹ್ಯಾವ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಹೂ ಥಿಂಕ್ ಕ್ಯಾನ್ ಇಂಟ್ರಾಕ್ಟ್ ದ ವೇ ಐ ಡೂ. ಇಟ್ ಟಾಟ್ ಮೀ ನೆವರ್ ಟು ಫೀಲ್ ಲೋನ್ಲಿ ಅಬ್ರಾಡ್ ಆ್ಯಂಡ್ ಅಬೋವ್ ಆಲ್ ಇಟ್ ಟಾಟ್ ಮೀ ದಟ್ ವೈಲ್ ದರ್ ಇಸ್ ಸೈನ್ಸ್ ದರ್ ಈಸ್ ಹೋಪ್ ಆಫ್ ಸರ್ವೈವಲ್ ಆ್ಯಂಡ್ ವೆಲ್ ಬೀಯಿಂಗ್ ಫಾರ್ ಆಲ್ ಆಫ್ ಅಸ್. ಸೊ ಇದಷ್ಟೇ ಅಲ್ಲದೆ ಮತ್ತೇನು ಹೇಳ್ತಾರೆ ಅಂತಂದರೆ ತಮ್ಮದೇ ಆದಂಥ ಒಂದು ಸ್ವಂತ ಅನುಭವ. ದಿಸ್ ಎಪಿಸೋಡ್ ಈ ಒಂದು ಸಂಚಿಕೆ ನನಗೆ ಏನೇನು ಕಲಿಸ್ಕೊಡ್ತು ಅಂತಂದರೆ ಐ ಹ್ಯಾವ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಹೂ ಕ್ಯಾನ್ ಥಿಂಕ್ ಆ್ಯಂಡ್ ಇಂಟ್ರಾಕ್ಟ್ ದ ವೇ ಐ ಡೂ. ನಾನು ಹೇಗೆ ವಿಚಾರ ಮಾಡ್ತೀನೋ, ನಾನು ಹೇಗೆ ಗಮನಿಸ್ತೀನೋ ಅದೇ ರೀತಿ ನಂತರನೇ ಗಮನಿಸುವ ವಿಚಾರ ಮಾಡ್ತಕ್ಕಂಥ ನನ್ನೊಂದಿಗೆ ಸಂವಾದದಲ್ಲಿ ಪಾಲ್ಗೊಳ್ತಕ್ಕಂಥ ಜನ ಜಗತ್ತಿನ ತುಂಬ ಎಲ್ಲ ಇದ್ದಾರೆ ಅಂತ ಭಾವಿಸ್ಕೊಳ್ತಾರೆ. ಇಟ್ ಟಾಟ್ ಮೀ ನೆವರ್ ಟು ಫೀಲ್ ಲೋನ್ಲಿ ಅಬ್ರಾಡ್. ಅಷ್ಟೇ ಅಲ್ಲದೆ ನನಗೆ ಇನ್ನೊಂದು ಏನು ಕಲಿಸ್ಕೊಡ್ತು ಅಂದರೆ ಬೇರೆ ದೇಶದಲ್ಲಿದ್ದಾಗ ಅಥವಾ ವಿದೇಶದಲ್ಲಿದ್ದಾಗ ಎಂದಿಗೂ ನಾನು ಒಬ್ಬಂಟಿಗನಲ್ಲ, ಒಬ್ಬಂಟಿಗನೇ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ಅವರು ತೋರಿಸ್ಕೊಡ್ತು. ಆ್ಯಂಡ್ ಅಬೌವ್ ಆಲ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಟ್ ಟಾಟ್ ಮೀ ದ್ಯಾಟ್ ವೈಲ್ ದರ್ ಇಸ್ ಸೈನ್ಸ್ ದರ್ ಇಸ್ ಹೋಪ್ ಆಫ್ ಸರ್ವೈವಲ್ ಆ್ಯಂಡ್ ವೆಲ್ ಬೀಯಿಂಗ್ ಫಾರ್ ಆಲ್ ಆಫ್ ಅಸ್. ಸೊ ಎಲ್ಲೆಲ್ಲಿ ವಿಜ್ಞಾನ ಇರ್ತದೋ, ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲಿ ವಿಜ್ಞಾನ ಇರ್ತದೋ ಅಲ್ಲಿ ಬದುಕುವ ಒಂದು ಆಶಯ ಇರ್ತದೆ ಅನ್ನೋದನ್ನು, ಅಷ್ಟೇ ಅಲ್ಲದೆ ನಮ್ಮೆಲ್ಲರ ಒಳಿತು ಇರುತ್ತದೆ ಅನ್ನೋದನ್ನು ಈ ಒಂದು ಸಂಚಿಕೆ, ಈ ಒಂದು ನನ್ನ ಪ್ರಯಾಣ ತಿಳಿಸ್ಕೊಡ್ತು ಅನ್ನೋದನ್ನು ಭಾಳಷ್ಟು ವಿಶೇಷವಾಗಿ ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ ಅಂತ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ನೋಡೋದಾದರೆ ಭಾಳಷ್ಟು ಈ ಸುಮಾರು ಆಧುನಿಕ ಜಗತ್ತಿನಲ್ಲಿ ವಿಜ್ಞಾನಿಗಳ ಒಂದು ನಡವಳಿಕೆ, ವಿಜ್ಞಾನಿಗಳ ನಿರುವಿಕೆ ಬದಲಾಗಿದೆ. ಪ್ರಾಚೀನ ಭಾರತದಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ ವಿಜ್ಞಾನಿಗಳು ಯಾವ ರೀತಿ ಅಥವಾ ಹಿಂದಿನ ಕಾಲದಲ್ಲಿ ವಿಜ್ಞಾನಿಗಳು ಇರುವಿಕೆ ಹೇಗೆ ಇರ್ತದೆ ಅನ್ನೋದನ್ನು ಹತ್ತನೇ ಪ್ಯಾರಾಗ್ರಾಫ್ ತುಂಬ ಅದ್ಭುತವಾಗಿ ವಿವರಿಸಿದ್ದಾರೆ. ಎ ಕಾಮನ್ ಲೋರ್ ಇಸ್ ದ್ಯಾಟ್ ಇಮರ್ಷನ್ ಇಸ್ ಸೈನ್ಸ್ ಸರಿ ಏನಾಗಬೇಕು ಇಮರ್ಷನ್ ಇನ್ ಸೈನ್ಸ್ ಡಸ್ ನಾಟ್ ಗೋ ವಿತ್ ಪ್ರಾಕ್ಟಿಕಲ್ ಸೈನ್ಸ್. ಇಟ್ ಈಸ್ ಟ್ರೂ ದ್ಯಾಟ್ ಆನ್ ಅಕೇಜನ್ಸ್ ಅ ಗ್ರೇಟ್ ಮ್ಯಾಥಮೆಟಿಷಿಯನ್ ಆಫ್ ಅವರ್ ಟೈಮ್ ವಾಸ್ ಸೋ ಇನ್ವಾಲ್ವ್ಡ್ ಇನ್ ಎ ಕರೆಂಟ್ ಪ್ರಾಬ್ಲಮ್ ದಟ್ ಹೀ ಕುಡ್ ಲೀವ್ ಹೋಮ್ ವೇರಿಂಗ್ ಶೂಸ್ ಫ್ರಮ್ ಟೂ ಡಿಫ್ರೆಂಟ್ ಪೇರ್ಸ್. However, if you look carefully, you will find another side to this, which makes scientists the most practical people in the world. All new technologies, all new brands of industry, from defense to entertainment, stem from fundamental research. Among first examples are antibiotics, electronics, biotechnology, synthetic fiber, the Green Revolution, and the genetic forensic diagnosis, to name just a few. And now only the basic research could give us own new source of energy, new mineral deposits, and epicent depends from terrorism, cure from cancer, new forms of transportation. People trained in theoretical physics are headhunted by financial institutions. Those trained in frontier biological research become founders and directors in the pharmaceutical industry. So knowledge of basic science will give you a head start in whatever career you choose. So ee paragraph dali yen helikondidare kelis barok andre vidyanigalu tumba prayogika gnanavulla manushyaru anadana helbekagide. A common lore nammalli irthakanta ond samanya gnana athu ond samanya tilvalike yenide antandre ಇಮರ್ಷನ್ ಇನ್ ಸೈನ್ಸ್ ಡಸ್ ನಾಟ್ ಗೋ ವಿತ್ ಪ್ರಾಕ್ಟಿಕಲ್ ಸೈನ್ಸ್. ಅಂದರೆ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ವೈಜ್ಞಾನಿಕ ಸಂಶೋಧನೆಯಲ್ಲಿ ತೊಡಗಿಕೊಂಡ ಅಂತಂದರೆ ಅವನಿಗೆ ಪ್ರಾಯೋಗಿಕ ಜ್ಞಾನ ಅಥವಾ ತನ್ನ ಸುತ್ತಮುತ್ತ ಸೂಕ್ಷ್ಮತೆಗಳ ಅರಿವು ಆಗೋದಿಲ್ಲ ಅನ್ನೋದನ್ನು ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ತಿಳ್ಕೊಂಡಿರ್ತೀವಿ, ಕೇಳಿರ್ತೀವಿ. ಸೊ ಬಟ್ ಹಿಯರ್ ಇಟ್ ಈಸ್ ಟ್ರೂ ದ್ಯಾಟ್ ಆನ್ ಅಕೇಜನ್ಸ್ ಅ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ಆಫ್ ಅವರ್ ಟೈಮ್ ವಾಸ್ ಸೋ ಇನ್ವಾಲ್ವ್ಡ್ ಇನ್ ಎ ಕರೆಂಟ್ ಪ್ರಾಬ್ಲಮ್ ದ್ಯಾಟ್ ಹೀ ಕುಡ್ ಲೀವ್ ಹೋಮ್ ವೇರಿಂಗ್ ಶೂಸ್ ಫ್ರಮ್ ಟೂ ಡಿಫ್ರೆಂಟ್ ಪೇರ್ಸ್. ಅದು ನಮ್ಮ ಕಾಲದಲ್ಲಿ ಅಂದರೆ ಲೇಖಕರ ಕಾಲದಲ್ಲಿ, ಈ ವಿಜ್ಞಾನಿಗಳ ಕಾಲದಲ್ಲಿ ಹೇಳ್ತಾರೆ. ನಮ್ಮ ಕಾಲದಲ್ಲಿ ಅದು ನಿಜಾನೂ ಕೂಡ ಆಗಿತ್ತು. ಯಾಕಂದರೆ ನಮ್ಮ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಕಾಲದಲ್ಲಿ ಒಬ್ಬ ಗ್ರೇಟ್ ಮ್ಯಾಥಮೆಟಿಷಿಯನ್, ಭಾಳಷ್ಟು ದೊಡ್ಡದಂಥ ಅಥವಾ ಮಹಾನ್ ಗಣಿತ ಶಾಸ್ತ್ರಜ್ಞ
ಆ ಒಂದು ಯಾವುದೋ ಒಂದು ಸಮಸ್ಯೆದಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ರು ಅಂತಂದರೆ, ಎಷ್ಟು ಪಾಲ್ಗೊಂಡಿದ್ರು ಅಂತಂದರೆ, ಒಳಗೊಂಡಿದ್ರು ಅಂತಂದರೆ, ಅವರು ಮನೆಯನ್ನು ಬಿಟ್ಟು ಹೊರಗಡೆ ಹೋಗ್ಬೇಕಂತಂದರೆ ಹಿ ಹ್ಯಾಡ್ ಓರ್ನ್ ಟೂ ಡಿಫ್ರೆಂಟ್ ಫೇರ್ಸ್ ಅಪ್ಸೂಸ್. ಅಂದರೆ ಈ ಎರಡು ಬೇರೆ ಬೇರೆ ಆದಂಥ ಜೋಡಿಗಳ ಶೂಸ್ಗಳನ್ನು ಅವರು ಹಾಕ್ಕೊಂಡು ಹೋಗಿದ್ರು ಅಂತ. ಸೊ ಆದರೂ ವಿಜ್ಞಾನಿಗೆ ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಪರಿಕಲ್ಪನೆ ಇಲ್ಲದೆ ಇರೋ ಕಾರಣಕ್ಕೆ ಹೀಗಾಗಿರ್ಬೋದು. ಅದನ್ನೇ ನಾವೀಗೆಲ್ಲ ಕೇಳ್ತಿರ್ತೀವಿ ಸಾಮಾನ್ಯವಾಗಿ. ಹವೆವರ್, ಆದರೆ ಇನ್ನೊಂದು ಸೈಡ್ ಏನು ಹೇಳ್ತಾರೆ, ಹವೆವರ್ ಇಫ್ ಯು ಲುಕ್ ಕೇರ್ಫುಲಿ ಯು ವಿಲ್ ಫೈಂಡ್ ಅನದರ್ ಸೈಡ್ ಆಫ್ ದಿಸ್. ನೀವು ಸ್ವಲ್ಪ ಗಮನವಿಟ್ಟು ನೋಡಿದಾದರೆ ಇನ್ನೊಂದು ಮುಖವನ್ನು, ವಿಜ್ಞಾನಿಗಳ ಇನ್ನೂ ಒಂದು ಮುಖವನ್ನು ನೀವು ಏನು ಮಾಡ್ತೀರಾ ಅಂತಂದರೆ ನೋಡ್ತೀರಾ ಅನ್ನೋದನ್ನು ಹೇಳ್ತಾರೆ. ವಿಚ್ ಮೇಕ್ಸ್ ಸೈಂಟಿಸ್ಟ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಅದು ವಿಜ್ಞಾನಿಗಳು ಜಗತ್ತಿನಲ್ಲಿ ಅತ್ಯಂತ ಪ್ರಾಯೋಗಿಕ ಜ್ಞಾನವುಳ್ಳ ವ್ಯಕ್ತಿಗಳು ಅನ್ನೋದನ್ನು ತಿಳಿದು ಬರ್ತದೆ ಅಂತ. ಸಿ ಆಲ್ ನ್ಯೂ ಟೆಕ್ನಾಲಜಿ, ಎಲ್ಲ ಹೊಸ ತಂತ್ರಜ್ಞಾನಗಳು, ಆಲ್ ನ್ಯೂ ಬ್ರ್ಯಾಂಡ್ಸ್ ಫ್ರಾಮ್ ಇಂಡಸ್ಟ್ರಿ ಆಫ್ ಇಂಡಸ್ಟ್ರಿ ಫ್ರಾಮ್ ಡಿಫೆನ್ಸ್ ಟು ಎಂಟರ್ಟೈನ್ಮೆಂಟ್ ಸ್ಟೆಮ್ ಫ್ರಾಮ್ ಫಂಡಮೆಂಟಲ್ ರಿಸರ್ಚ್. ಅಂದರೆ ಎಲ್ಲ ಹೊಸ ಕೈಗಾರಿಕೆಗಳು, ತಂತ್ರಜ್ಞಾನಗಳು, ದೇಶದ ರಕ್ಷಣೆಯಿಂದ ಹಿಡಿದು ಮನೋರಂಜನೆಯವರೆಗೆ ಎಲ್ಲ ಮೂಲಭೂತ ಸಂಶೋಧನೆಗಳಿಂದ ಅವಲಂಬಿತವಾಗಿವೆ ಅಂತ. ಸೊ ಇವತ್ತು ನಾವು ದೇಶದ ರಕ್ಷಣೆಯಿಂದ ಹಿಡಿದು ದೇಶದಲ್ಲಿ ಮನೋರಂಜನೆ ಪಡೆಯೋರಿಗೆ ಪ್ರತಿಯೊಂದು ಕಂಪನಿಗಳಾಗಲಿ, ಪ್ರತಿಯೊಂದು ಬ್ರ್ಯಾಂಡ್ ವಸ್ತುಗಳಾಗಲಿ, ಇವೆಲ್ಲ ಮೂಲಭೂತ ಸಂಶೋಧನೆಯಿಂದ, ಫಂಡಮೆಂಟಲ್ ರಿಸರ್ಚ್ನಿಂದ ತಯಾರಾದಂಥದ್ದಾಗಿದೆ ಅಂತ. ಅಮಾಂಗ್ ಫಾಸ್ಟ್ ಎಕ್ಸಾಂಪಲ್ಸ್, ಸೊ ಅದರಗಿನ ಸ್ವಲ್ಪ ಹಿಂದಿನ ಎಕ್ಸಾಂಪಲ್ಗಳನ್ನು ನಾವು ನೋಡಿದಾದರೆ, ಸ್ವಲ್ಪ ಫಾಸ್ಟ್ ಎಕ್ಸಾಂಪಲ್ಗಳನ್ನು, ಉದಾಹರಣೆಗಳನ್ನು ನೋಡಿದ್ರೆ, ಆ್ಯಂಟಿಬಯೋಟಿಕ್ಸ್, ಇವತ್ತು ನಾವು ಆ್ಯಂಟಿಬಯೋಟಿಕ್ ಜೀವ ನಿರೋಧಕಗಳಂತ ಹೇಳ್ತೀವಿ, ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್, ಟಿವಿ, ಟೆಲಿಫೋನ್, ಸ್ಮಾರ್ಟ್ಫೋನ್ಸ್, ಕಂಪ್ಯೂಟರ್, ಇವೆಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ಗಳಾಗಿರ್ತವೆ. ಬಯೋಟೆಕ್ನಾಲಜಿ ಅಂದರೆ ಜೈವಿಕ ತಂತ್ರಜ್ಞಾನ. ಆ್ಯಂಡ್ ಸಿಂಥೆಟಿಕ್ ಫೈಬರ್, ಸಿಂಥೆಟಿಕ್ ಫೈಬರ್ ಅಂದರೆ ಒಂದು ಕೃತಕ ನಾರು ಅಂತ ಕರಿತೀವಿ, ಅಂಥದ್ದೊಂದು ನಾರು, ಅವೆಲ್ಲ ವಸ್ತುಗಳು ಈ ವಿಜ್ಞಾನಿಗಳ ಸಂಶೋಧನೆ ಫಲಗಳು ಅಂತ. ಅಷ್ಟೇ ಅಲ್ಲದೆ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ, ಅತಿ ಉತ್ತಮ ತಳಿಯ ಬೀಜಗಳನ್ನು ಉತ್ಪಾದನೆ ಮಾಡಿ ಅವುಗಳಿಂದ ಅತಿ ಹೆಚ್ಚು ಇಳುವರಿ ಪಡೆದಂಥ ವಿಜ್ಞಾನಿಗಳು ನಮ್ಮಲ್ಲಿ ಸಿಗ್ತಾರೆ, ಅದನ್ನು ಕೂಡ ಅವರು ಸಾಧ್ಯವಾಗಿಸಿದ್ದಾರೆ ಅಂತೆ. ಅಷ್ಟೇ ಅಲ್ಲದೆ ಈ ಜೆನೆಟಿಕ್ ಫೋರೆನ್ಸಿಕ್ ಡಯಾಗ್ನೋಸಿಸ್, ಅಂದರೆ ಅಪರಾಧ ಪತ್ತೆ ಹಚ್ಚತಕ್ಕಂಥ ವಿಧಾನ, ಅಪರಾಧಿಗಳನ್ನು ಎಷ್ಟೇ ದೂರದಲ್ಲಿದ್ದರೂ, ಎಲ್ಲೇ ಇದ್ದರೂ ಕೂಡ ಅಪರಾಧಿನ ಪತ್ತೆ ಹಚ್ಚತಕ್ಕಂಥ ವಿಧಾನಗಳು ಕೂಡ ವಿಜ್ಞಾನಿಗಳು ಅಷ್ಟೊಂದು ಸುಲಭ ಸಾಧನವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಟು ನೇಮ್ ಜಸ್ಟ್ ಅಫ್ ಯು, ಈಗ ನಾವು ಹೆಸರಿಸ್ಬೇಕಂತಂದರೆ ಕೆಲವೇ ಕೆಲವಷ್ಟು ಹೆಸರುಗಳನ್ನು ಗುರುತಿಸ್ಬೋದು, ಆದರೆ ವಿಜ್ಞಾನಿಗಳ ಸಂಶೋಧನೆಗಳಿಗೆ ಲೆಕ್ಕವೇ ಇಲ್ಲ. ಆ್ಯಂಡ್ ನಾವು ಓನ್ಲಿ ದ ಬೇಸಿಕ್ ರಿಸರ್ಚ್ ಕುಡ್ ಗಿವ್ ಅಸ್ ನ್ಯೂ ಸೋರ್ಸ್ ಆಫ್ ಎನರ್ಜಿ. ಸೊ ಅದಕ್ಕಾಗಿ ಹೇಳೋದು, ನಮಗೆ ಈ ಬೇಸಿಕ್ ರಿಸರ್ಚ್ ಅಂದರೆ ಮೂಲ ಸಂಶೋಧನೆಯಿಂದ ಮಾತ್ರ ನಮಗೆ ಹೊಸ ಹೊಸ ಕ್ಷೇತ್ರದಲ್ಲಿದ್ದಂಥ ಒಂದು ಸೋರ್ಸ್, ಸಂಪನ್ಮೂಲಗಳು ಸಿಗ್ತವೆ ಅನ್ನೋದನ್ನು. ನ್ಯೂ ಮಿನರಲ್ ಡಿಪಾಸಿಟ್ಸ್, ಇವತ್ತೆಲ್ಲಾದರೂ ಹೊಸ ಕಡೆ ಹೊಸ ಖನಿಜ ಸಂಪತ್ತಿನ ಆವಿಷ್ಕಾರ ಆಗಲಿ. ಆ್ಯಂಡ್ ಎಪಿಸೆಂಟ್ ಡಿಪೆಂಡ್ಸ್ ಫ್ರಾಮ್ ಟೆರರಿಸಮ್, ಅಂದರೆ ಉಗ್ರಗಾಮಿಗಳ ದಮನವನ್ನು, ಅಂದರೆ ಸಮರ್ಥವಾಗಿ ಉಗ್ರಗಾಮಿಗಳನ್ನು ದಮಿಸಲಿಕ್ಕೆ ಏನೇನು ಬೇಕು ಅವುಗಳನ್ನೆಲ್ಲ ವಿಜ್ಞಾನಿಗಳು ಇವತ್ತು ನಮ್ಗೆ ಕೊಟ್ಟಿದ್ದಾಗಲೇ. ಕ್ಯೂರ್ ಫ್ರಾಮ್ ಕ್ಯಾನ್ಸರ್, ಕ್ಯಾನ್ಸರ್ ರೋಗಕ್ಕೆ ಔಷಧವನ್ನು ಕಂಡುಹಿಡಿಯೋದಾಗಲಿ. ನ್ಯೂ ಫಾರ್ಮ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಹಾಗೆ ಸಾರಿಗೆಯ ಹೊಸ ವಿಧಾನಗಳು, ಅದಂದರೆ ಹೊಸ ಫಾರ್ಮ್ಗಳು, ಬೇರೆ ಬೇರೆ ಆದಂಥ ರೂಪಗಳ ಸಾರಿಗೆಯನ್ನು ಪರಿಚಯಿಸೋದಾಗಲಿ. ಪೀಪಲ್ ಟ್ರೈನ್ಡ್ ಇನ್ ಥೆರಟಿಕಲ್ ಫಿಸಿಕ್ಸ್ ಆರ್ ಹೆಡ್ ಹಂಟೆಡ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇವತ್ತು ಅನೇಕ ಜನ ಈ ಥೆರಟಿಕಲ್ ಫಿಸಿಕ್ಸ್ ಅಂತಂದರೆ ಈ ಒಂದು ಭೌತಶಾಸ್ತ್ರದಲ್ಲಿ ಪದವಿಯನ್ನು ಪಡೆದವರು ಇವತ್ತೇನು ಹೆಡ್ ಹಂಟೆಡ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಇವತ್ತು ಹಣಕಾಸಿನ ಒಂದು ಕ್ಷೇತ್ರದಲ್ಲಿ ಅವರು ತಮ್ಮನ್ನು ತಾವು ಗುರುತಿಸ್ಕೊಳ್ತಿದ್ದಾರೆ, ಅವರ ಬೇಡಿಕೆ ಅಪಾರವಾಗಿದೆ, ಅಲ್ಲಿ ಅವರು ಮುಖ್ಯಸ್ಥರಾಗ್ತಾರೆ ಅನ್ನೋದು. ದೋಸ್ ಟ್ರೈನ್ ಫ್ರಾಂಟಿಯರ್ ಬಯಾಲಜಿಕಲ್ ರಿಸರ್ಚ್, ಇವತ್ತು ಯಾರು ಜೀವಶಾಸ್ತ್ರದಲ್ಲಿ ಒಂದು ಪದವಿಯನ್ನು ಪಡ್ಕೊಂಡಿರ್ತಾರಲ್ಲ ಅಂಥವರು ಒಂದು ಔಷಧಿ ಕಂಪನಿಯ ತಯಾರಕರು, ಔಷಧಿ ಕಂಪನಿಯ ಸಂಸ್ಥಾಪಕರು, ಜೊತೆಗೆ ನಿರ್ದೇಶಕರಾಗ್ತಾ ಇದ್ದಾರೆ. ಸೊ ನಾಲೆಜ್ ಆಫ್ ಬೇಸಿಕ್ ಸೈನ್ಸ್ ವಿಲ್ ಗಿವ್ ಯು ಅ ಹೆಡ್ ಸ್ಟಾರ್ಟ್ ಇನ್ ವಾಟ್ ಎವರ್ ಕರಿಯರ್ ಯು ಚೂಸ್. ಇದನ್ನು ಹೇಳೋದು ಲೇಖಕರು, ಒಂದು ವೇಳೆ ನೀವು ಬೇಸಿಕ್ ಸೈನ್ಸ್ ಅಂದರೆ ಈ ಬೇಸಿಕ್ ಸೈನ್ಸ್ ಮೂಲ ವಿಜ್ಞಾನ, ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ, ಈ ಎಲ್ಲ ಬೇಸಿಕ್ ಸೈನ್ಸ್ಗಳ ಮೂಲ ವಿಜ್ಞಾನದ ಅರಿವು ನಿಮಗಿದ್ದರೆ, ನೀವು ಅದರಲ್ಲೇ ಸಂಶೋಧನೆ ಕೈಗೊಂಡಿದ್ದರೆ, ಚೆನ್ನಾಗಿ ಓದಿದರೆ, ಪದವಿಯನ್ನು ಪಡೆದಿದ್ದರೆ, ಯಾವುದೇ ಕರಿಯರನ್ನು, ಯಾವುದೇ ಒಂದು ಜೀವನವನ್ನು ನೀವು, ಯಾವುದೇ ಒಂದು ಮಾರ್ಗವನ್ನು ನೀವು ಅನುಸರಿಸಿದರೂ ಕೂಡ
ನಿಮಗಲ್ಲಿ ಒಂದು ದಾರಿ ಸಿಕ್ಕೇ ಸಿಗ್ತದೆ, ಅಥವಾ ನಿಮಗೇನಾದರೂ ಒಂದು ಪ್ರಾರಂಭ ಅಂದರೆ ನೀವಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕೇಳಿಸ್ಬರಕ್ಕವರು ಈ ಬೇಸಿಕ್ ಸೈನ್ಸಿನ ಮಹತ್ವವನ್ನು ಕುರಿತಾಗಿ ತುಂಬ ಅದ್ಭುತವಾಗಿ ಈ ಒಂದು ಲೆಸನನ್ನು ಹೇಳ್ತಾರೆ. ಸೊ ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೆ ನಾವು 3 ಪ್ಯಾರಾಗ್ರಾಫ್ಗಳನ್ನು ಡಿಸ್ಕಷನ್ ಮಾಡಿದ್ದಾಯಿತು. ಕಮೆಂಟ್ ಮಾಡಿ, ಆಮೇಲೆ ತಿಳಿಸಿ, ಏನಾದರೂ ಸಜೆಷನ್ಸ್ ಇದ್ದರೂ ಕೂಡ ಐ ಆಲ್ವೇಸ್ ವೆಲ್ಕಮ್ ಯುವರ್ ಸಜೆಷನ್ಸ್ ಆ್ಯಂಡ್ ಯುವರ್ ಕಮೆಂಟ್ಸ್. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್, ಟ್ಯಾಪ್ ದ ರೆಡ್ ಬಟನ್ ಆ್ಯಂಡ್ ಬೆಲ್ ಐಕಾನ್. ಸೊ ಅದರಿಂದ ನೀವು ನಾನು ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನೀವು ಕೂಡ ನೋಡ್ತಾ ಇರಿ. ಆಮೇಲೆ ನಿಮ್ಮ ಸ್ನೇಹಿತರ ಜೊತೆನೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ಸ್ ಅಗೇನ್.